ಜಾಂಬವಂತರೇ ಹನುಮ ಬಹಳಷ್ಟು ಉತ್ಸಾಹದಿಂದ ನೀವು ಹೊರಟವರು ನಿಮ್ಮ ಉತ್ಸಾಹವೇ ನಮ್ಮಲ್ಲಿ ಪ್ರತಿಫಲಿಸಿತೋ ಎನ್ನುವ ಹಾಗೆ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ನೆರಳಾಗಿ ಬಂದವರು ನಾವೆಲ್ಲ ಎಷ್ಟು ದೊಡ್ಡ ಕಪಿಸೇನೆ ನಮ್ಮದು ಹೌದು ನಮಗೆಲ್ಲರೂ ನಾಯಕರು ಎನ್ನುವ ಹಾಗೆ ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ನೀವು ಮುಂಭಾಗದಲ್ಲಿ ರಾಮನ ಸೇವೆಯನ್ನು ಮಾಡುವುದಕ್ಕೆ ನಮ್ಮಲ್ಲಿರುವ ಉತ್ಸಾಹ ಕಾರಣವಾಗಿ ಅವನ ಆ ಅಯನವನ್ನ ಹೇಳುತ್ತಾ ಅವನ ಆ ಮಾತುಗಳನ್ನೇ ಅವನ ಸ್ಮರಣೆಯನ್ನೇ ಮಾಡುತ್ತಾಗ ನಲಿ ನಲಿಯುತ್ತಾ ಹೊರಟವರಲ್ವೇ ನಾವು ಆದರೆ ಬಹಳಷ್ಟು ದೂರ ಸಾಗಿ ಬಂದು ದಿಕ್ಕು ದಿಕ್ಕುಗಳನ್ನು ಕಂಡಾಗ ಲಂಕೆಯಲ್ಲಿರಬಹುದು ಎನ್ನುವಂತಹ ಒಂದು ವಿಷಯವೇ ನಮಗೆ ಗೋಚರವಾಗದ ಹೋಗದ ಕಾಲಕ್ಕೆ ಏನಪ್ಪಾ ಮಾಡೋಣ ಅಂತ ನಾವು ಚಿಂತಿತರಾದದ್ದು ಹೌದು ಆ ಕಾಲಕ್ಕೆ ನೀವೇ ನೋಡಿದ್ರಲ್ಲ ಆ ಶ್ರೀರಾಮನ ಕಾರುಣ್ಯವೋ ಎನ್ನುವ ಹಾಗೆ ನಮ್ಮ ಕಾಲಕ್ಕೆ ನಮ್ಮ ಎದುರಿಗೆ ಬಂದವನು ಸಂಪಾತಿ ಅದೆಷ್ಟು ಕಾಲದಿಂದ ರೆಕ್ಕೆಗಳು ಉದುರಿ ಬಿದ್ದಿದ್ದನೋ ನಮ್ಮ ಸೌಭಾಗ್ಯವೋ ಎನ್ನುವ ಹಾಗೆ ನಮ್ಮ ಎದುರು ಬಂದು ನಮ್ಮ ಕಣ್ಣಿಗೆ ಕಾಣಿಸಿಕೊಂಡು ಮಾತ್ರವಲ್ಲ ರಾಮನ ಚರಿತವನ್ನ ಕೇಳಿದ ಕ್ಷಣದಲ್ಲಿ ತಾನು ಮತ್ತೆ ಪುನರುಜ್ಜೀವನಗೊಂಡು ಅವನಲ್ಲಿ ಬಂದಂತಹ ಉತ್ಸಾಹ ನಮ್ಮಲ್ಲಿ ಬಂದ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿತ್ತು ತನ್ನದೇ ಆದ ರೆಕ್ಕೆಯಲ್ಲಿ ನಮ್ಮನ್ನೆಲ್ಲ ಕುರಿರಿಸಿಕೊಂಡು ನಿಮಗೆ ನಾನು ಲಂಕೆಯನ್ನು ತೋರಿಸ್ತೇನೆ ಹಾಗೆ ಬಂದವನು ಈ ಸಮುದ್ರದ ತಡಿಯಲ್ಲಿ ನಮ್ಮನ್ನು ಬಿಟ್ಟು ಬೆರಳು ಸನ್ನೆಯಲ್ಲಿ ತೋರಿಸಿದ್ದು ಆಗ ಇತ್ತು ನಿಮ್ಮಲ್ಲಿ ಉತ್ಸಾಹ ಆದ್ರೆ ಈಗ ನೀವು ನಡುವುದಕ್ಕೆ ತೊಡಗಿದ್ದೀರಿ ಹೌದು ಹನುಮ ಸ್ವಾಮೀ ನಿಮಗಿದು ತರವಲ್ಲ ಯಾಕೆ ನಿಮ್ಮಂತಹ ಜ್ಞಾನಿಗಳು ನಮ್ಮ ಪಂಗಡದಲ್ಲಿ ಇನ್ಯಾರೂ ಇಲ್ಲ ಮಾತ್ರವಲ್ಲ ಜ್ಞಾನವೃದ್ಧರು ನೀವು ವಯೋವೃದ್ಧರು ನೀವು ಶ್ರೀರಾಮನ ಆ ಕಾರುಣ್ಯ ನಮ್ಮ ಮೇಲೆ ಕಾಡಾಡಿಗಳಾಗಿ ಬಂದ್ರು ಇಷ್ಟು ಸಾಧಿಸುವುದಕ್ಕಾದದ್ದು ಸಂಪಾದಿಯ ರೂಪದಲ್ಲಿ ನಮಗೆ ಅದನ್ನು ದಾರಿ ತೋರಿಸಿಕೊಟ್ಟದ್ದು ಪ್ರಭು ವ್ಯರ್ಥವಾಗುವುದಕ್ಕುಂಟೆ ಖಂಡಿತ ಸಾಧ್ಯ ಇಲ್ಲ ಬೋರ್ಕರೆಯಂತಹ ಸಮುದ್ರವನ್ನ ಕಂಡು ನೀವು ಹೆದರಬೇಕಾದಿಲ್ಲ ಚಿಂತಿಸಬೇಕಾದಿಲ್ಲ ಹೇಗೆ ದಾಟಬೇಕು ಇದನ್ನು ಎನ್ನುವ ವ್ಯಥಿಸಬೇಕಾದ್ದು ಇಲ್ಲ ನಾವು ದಾಟಿಯೇವು ನಾವು ದಾಟಿಯೇ ಕೆಲವೊಂದು ವಾನರರ ಏನೋ ವಿಫಲರಾಗಿರಬಹುದು ಹ ನಾನಿಲ್ವೇ ಸ್ವಾಮಿ ನಾನಿಲ್ವೇ ಹೌದು ಹನುಮ ನೀನೇ ಇದಕ್ಕೆ ಸರಿಯಾದವನು ನೀನೇ ಕಲಿ ಹನುಮಾ ಕಲಿಸ್ ಹನುಮ